हाय फ्रेंड्स, इवत्तु नाव जूगे होगता इदेवे। नम्म अत्तेयवरदु टीचर इदारे अवरदु, सो ईग 10 डेज हॉलिडेज कोट्टिद्रु। सो अवरिगे चिक्कोडिगे बंदिद्रु, अदक्के चिक्कोडिगे बंद नंतर नावु अवरु जूगे कर्कोंड होगंद्रु। सो मॉर्निंग नावु एद्दीग होगबेकंत एल्ल रेडी माड्कोंडिद्वे। सो ಯಾವುದೋ ಕಾರಣಕ್ಕಾಗಿ ಹೋಗೋಕ್ಕಾಗಲಿಲ್ಲ, 3 o'clock ನಾವು ಜೂಗೆ ಹೊರಡಾಕತ್ವಿ. ಯಾಕಂದರೆ ಚಿಕ್ಕೋಡಿ ಟು ಬೆಳಗಾವ್ ನಿಯರ್ ಇದೆ ಜೂ. ಆ್ಯಕ್ಚುಲಿ ಹೋಗಬೇಕಾದ್ರೆ ಏನು ಅಷ್ಟೇನು ಲೇಟ್ ಆಗೋಲ್ಲ, 1 hour ಒಳಗೆ ನಾವು ಮುಟ್ತೇವೆ ಅಂತ ನಮ್ಗೆ ಗೊತ್ತಿತ್ತು. ಸೊ ಅದಕ್ಕೆ ನಾವು 3 o'clock ಬಿಟ್ಟುವೆ. ಹೋಗುವಾಗ ಫುಲ್ ಅಂದರೆ ಫುಲ್ಲು ಚಿಕ್ಕೋಡಿ ಒಳಗೆ ಫುಲ್ ಅಂದರೆ ಬಿಸಿಲಿತ್ತು. ಬಟ್ ಆ ನಂತರ ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಯಿತು. ಸೊ ಜೂಗೆ ಹೋಗ್ತಾ ಇದ್ದೇವೆ. ಈಗ ಹೋಗುವಾಗ ಸ್ವಲ್ಪ ಹೊರಗಡೆನೇ ಲಂಚ್ ಮಾಡಿ ಹೋಗ್ಬೇಕಂತ ಇಲ್ಲಿ ಬಂದೇವಿ. ನೋಡ್ರಿ ಈಗ ಯಾವ ಹೋಟೆಲ್ ಬಂದೇವಿ. ನಾವು ಬೆಳಗಾವ್ ರೋಡ್ನಲ್ಲಿ ಸಾಯಿ ಹೋಟೆಲ್ ಬಂದಿದ್ದೇವೆ. ಸೊ ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಸೊ ಈಗ ಸ್ವಲ್ಪ ಲಂಚ್ ಮಾಡಿ ನೆಕ್ಸ್ಟ್ ನಾವು ಜೂಗೆ ಹೋಗ್ತಾ ಇದ್ದೇವೆ. ಸೊ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೆ ಟೆಂಪಲ್ ಹೇಗಿತ್ತು ಅಂತ. ನಮಗೆ ಗೊತ್ತಿದ್ದಕ್ಕಿದಿಲ್ಲ ಬೆಳಗಾವ್ ರೋಡಿಗೆ ಒಂದು ಟೆಂಪಲ್ ಐತಂತೆ. ಸೊ ಇಲ್ಲಿ ಫ್ಯಾಮಿಲಿಗೆ ಕರ್ಕೊಂಡು ಬರ್ಬೋದು ಟೆಂಪಲ್ ತೋರಿಸಲಿಕ್ಕೆ. ನೆಕ್ಸ್ಟ್ ನೋಡಿ, ಈಗ ಸ್ವಲ್ಪ ಲಂಚ್ ಮಾಡೋಣ ಬರ್ರಿ. ಲಾಸ್ಟ್ ಲಾಗ್ನಲ್ಲಿ ನಾ ಹೇಳಿದ್ದೆ ಟೆಂಪಲ್ಗೆ ಹೋಗಿದ್ವಿ ಅಂಥೇಳಿ, ಮುಕ್ತಿ ಟೆಂಪಲ್ ಅಂಥೇಳಿ, ಸಾರಿ ಭಕ್ತಿ ಟೆಂಪಲ್ ಅಂಥೇಳಿ. ಸೊ ಅಲ್ಲಿ ಬೆಳಗಾವ್ ನಿಯರೇ ಇದೆ ಅದು, ಭಕ್ತಿ ಟೆಂಪಲ್ ಅಂಥೇಳಿ. ನೆಕ್ಸ್ಟು ಅದ್ರ ಬಾಜುನೇ ಜೂ ಇದೆ. ಸೊ ಇದು ರಾಣಿ ಚೆನ್ನಮ್ಮ ಜೂ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಸ್ವಲ್ಪ ಫುಲ್ ಇಂಪ್ರೂವ್ ಆಗಿದೆ. ಮೊದಲು ಅಷ್ಟೇನು ಪ್ರಾಣಿಗಳು ಅಲ್ಲಿ ಇರ್ತಿರ್ಕಿದ್ದಿಲ್ಲ, ಬಟ್ ಈಗ ಇಲ್ಲಿ ಫುಲ್ ಅಂದರೆ ಫುಲ್ಲು ಪ್ರಾಣಿಗಳನ್ನು ತಂದು ಜೂ ಮಾಡಿದ್ದಾರೆ. ಸೊ ನೋಡ್ರಿ, ಇಲ್ಲಿ ನಾವು ಇಲ್ಲಿ ಸಾಯಿ ಹೋಟೆಲ್ಗೆ ಬಂದ್ವಿ ಒಳಗಡೆ. ಸೊ ಇಲ್ಲಿ ಒಳಗಡೆ ಬಂದು ಹೊರಗಡೆ ಅಂತೂ ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ಗಾರ್ಡನ್ ಬಿಡನ್ ಐತಿ, ಮತ್ತು ಹುಡುಗರೆಲ್ಲ ಆಡಲಿ ಅಂತ ಹೇಳಿ ನಾವು ಈ ಕಡೆ ಬಂದ್ವಿ. ಬಟ್ ಇಲ್ಲಿ ಒಳಗೆ ಬರೋದಕ್ಕೆ ನೀವು ನೋಡ್ಬೋದು ಹೆಂಗೈತಂದ್ರೆ ಓಪನ್ ಏರಿಯಾ ಐತಿ. ಮತ್ತು ಯಾಕೋ ನಮ್ಗೆ ಕ್ಲೀನ್ ಅನ್ನಿಸ್ಲಿಲ್ಲ, ಯಾಕಂದರೆ ಮಕ್ಳಿಗೆ ಇಲ್ಲಿ ಕರ್ಕೊಂಬರೋದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಎಲ್ಲಿ ಬೇಕಾದಲ್ಲಿ ಉಗುಳು ಬಿಟ್ಟಿದ್ರು. ಸೊ ಏನು ಎಲ್ಲ ಧಟ್ಟಿ ಧಟ್ಟಿ ಇತ್ತು, ಹೊಳಸು ಹೊಳಸು ಅನಿಸಾಕತ್ತಿತ್ತು. ಸೊ ಎಲ್ಲ ಕಡೆ ನೋಡಿದ್ವಿ, ನೋಡಿದ ಕೂಡಲೇ ಯಾಕೋ ಮನಸ್ಸು ಚೇಂಜ್ ಆಯಿತು. ಸೊ ಮನಸ್ಸು ಚೇಂಜ್ ಆದ ಕೂಡಲೇ ನಾವು ಅಲ್ಲಿಂದ ಹೊರಟುವೆ ಬೇಡ ಬೇಡ ಅಂಥೇಳಿ. ಆ್ಯಕ್ಚುಲಿ ಇವರು ಇರಲಿ ಬಿಡ, ಈಗ ಟೈಮ್ ಆಗೈತಿ ಜೂ ನೋಡೋದು, ಸೊ ಊಟ ಮಾಡಿ ಹೋಗು ನಡಿ ಅಂಥೇಳಿ ಫೋರ್ಸ್ ಮಾಡತ್ತಿದ್ರು. ಬಟ್ ನಾನು ಮತ್ತು ನನ್ನ ಫ್ರೆಂಡ್ಸು ಇದನ್ನು ನೋಡಿದ ಕೂಡಲೇ ಹೋಟೆಲ್ ಯಾಕೋ ಬ್ಯಾಡಪ್ಪ ಅಂಥೇಳಿ ಅನಿಸ್ಬಿಡ್ತು. ಸೊ ಅದಕ್ಕೆ ನಾವು ರಿಟರ್ನ್ ಹೊಂಟೇವಿ. ಸೊ ರಿಟರ್ನ್ ನಾವು ಎಲ್ಲಿ ಹೊಂಟೇವು ನೋಡ್ರಿ, ಇಲ್ಲಿ ಲಕ್ಷ್ಮೀ ಹೋಟೆಲ್ ಅಂತ ಇದು. ಸೊ ಇದು ಲಕ್ಷ್ಮೀ ಹೋಟೆಲು, ಮಸ್ತ್ ಇತ್ತು, ಫುಲ್ ಅಂದರೆ ಫುಲ್ ರಶ್ ಇತ್ತು. ಯಾಕಂದರೆ ಇಲ್ಲಿ ಭಾಳ ಅಂದರೆ ಭಾಳ ಲೇಟ್ ಆಗಿತ್ತು, ಯಾಕೋ ನಾವು ಲಂಚ್ ಮಾಡೋ ಟೈಮ್ ಸರಿ ಇದ್ದಿರ್ಕಿದಿಲ್ಲ, ಬರೀ ಲೇಟ್ 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 ಆಗಾಕತ್ತಿತ್ತು. ಮುಂಜಾನೆ ಎದ್ದಿದ್ದ ನಶೀಬ್ ಸರಿ ಇಲ್ಲ ನಮ್ದು, ಹಂಗೆ ಅನಿಸ್ಬಿಟ್ಟಿತ್ತು. ಯಾಕಂದ್ರೆ ಅಷ್ಟು ಲೇಟ್ ಆಗಿಬಿಟ್ಟಿತ್ತು, ಯಾಕಂದರೆ 3 o'clock ನಾವು ಲಂಚ್ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿ ಬಿಸಿಳು ಅಂದರೆ ಸಿಕ್ಕಾಪಟ್ಟೆ ಇತ್ತು, ಹುಡುಗರು ಹಸು ಆಗಿ ಫುಲ್ ಹಠ ಮಾಡಾಕತ್ತಿದ್ರು, ಅಳಾಕತ್ತಿದ್ರು. ಸೊ ಫೈನಲಿ ಲಕ್ಷ್ಮೀದ ಹೋಟೆಲ್ಗೆ ಬಂದ್ವಿ ನಾವು. ಸೊ ಇದು ಸಹಿತ ಹೊರಗಡೆ ಮಸ್ತ್ ಐತಿ, ಆದರೆ ಫುಲ್ ರಶ್ ಇತ್ತು. ಯಾಕಂದರೆ ನೋಡಾಕದು ಭಾಳ ಚಂದಿತ್ತು, ಮತ್ತು ಇಲ್ಲೇನೋ ಲಂಚ್ ಸಹಿತ ಭಾಳ ಸೂಪರ್ ಸಿಗ್ತೈತಿ, ಟೇಸ್ಟಿ ಸಿಗ್ತೈತಿ ಅಂಥೇಳಿ ಕೇಳಿದ್ವಿ. ಸೊ ಅದಕ್ಕೆ ಇಲ್ಲೇ ಬಂದ್ವಿ. ಸೊ ನಾವು ವೇಟಿಂಗ್ ಒಳಗೆ ಆ್ಯಕ್ಚುಲಿ ನಾವು ಆ ಹೊತ್ತು ಹೋಟೆಲ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಚಲೋ ಇರಲಿಲ್ಲ. ಸೊ ನಾವು ನೆಕ್ಸ್ಟು ಇಲ್ಲಿ ಲಕ್ಷ್ಮೀ ಹೋಟೆಲ್ ಗಾರ್ಡನ್ದು. ಸೊ ಬಂದಿದ್ದೇವೆ ಇಲ್ಲೇ ಹೈವೇಯಲ್ಲಿದೆ. ಸೊ ಲಂಚ್ ಹೇಗಿದೆ ನೋಡೋಣ, ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿತ್ತು ಹೆಂಗಿಲ್ಲ ಅಂಥೇಳಿ. ಫೈನಲಿ ಹಾಫ್ ಅನ್ ಅವರ್ ವೇಟ್ ಮಾಡಿದ ನಂತರ ನಮಗೆ ಕುಂದ್ರಲಕ್ಕೆ ಸಿಕ್ತು. ಸೊ ವೇಟರ್ ಬಂದ. ಸೊ ವೇಟರ್ ಬಂದ ಕೂಡಲೇ ಲಘು ಲಘು ಆರ್ಡರ್ ಮಾಡಿದ್ವಿ, ಯಾಕಂದರೆ ಹುಡುಗರೆಲ್ಲ ಹಸು ಆಗಿ ಅಳಾಕತ್ತಿದ್ರು. ಸೊ ನಾವಿಲ್ಲಿ ನಿತ್ತಿಕಾ ಮತ್ತು ನಿತ್ವಿಕೆ ಮತ್ತು ಕೃಷ್ಣಾಗೆ ಇಲ್ಲಿ ನಾವು ರೈಸ್ ಡಾಲ್ದು ಕಿಚಡಿ ತೊಗೊಂಡಿದ್ವಿ. ಸೊ ಸ್ಮೂತ್ ಇರುತ್ತದೆ, ಸೊ ಅದಕ್ಕೆ ಹುಡುಗರು ಲಘು ಊಟ ಮಾಡ್ತಾರಂತ ತೊಗೊಂಡ್ವಿ. ಸೊ ಇಲ್ಲಿ ನೋಡ್ಬೋದು ನಾವು ವೆರೈಟಿ ವೆರೈಟಿ ಗ್ರೇವಿ ತರಿಸಿದ್ದೇವೆ. ಸೊ ಕಾಜು ಕಡಾಯಿ ಅಂತೆ, ಸೊ ಪನ್ನೀರ್ ಕಡಾಯಿ ಅಂತೆ, ಸೊ ಸಮಥಿಂಗ್ ಏನೇನೋ ಒಟ್ಟು ಗ್ರೇವಿಗಳು ಇದ್ದು ಸ್ಪೆಷಲ್ ಇದ್ದು ಟೇಸ್ಟಿನೂ ಇತ್ತು. ಇವರು ಉತ್ತರ ಪ್ರದೇಶದ ಸೈಡ್ದ ಡಿಶಸ್ ಇತ್ತು. ಸೊ ಎಂಜಾಯ್ ಮಾಡಿದ್ವಿ, ಚಲೋ ಅನ್ನಿಸ್ತು ಒಟ್ಟು. ಸೊ ಇಲ್ಲಿ ನಿತ್ವಿಕ ಮತ್ತು ನಿತಿಕಾ
ಎಲ್ಲರೂ ಎಂಜಾಯ್ ಮಾಡಿದ್ರು ಸೋ ಊಟ ಆಯ್ತು ಫೈನಲಿ ಎಲ್ಲಾ ಟೇ ನಾವು ಜೂಟಾ ಎಲಿಫೆಂಟ್ ಕಡೆ ಎಲಿಫೆಂಟ್ ಕಡೆ ಹೊಂಟಿಯೇ ಬಾ ಓಪನ್ ನಡಿ ಲಂಚ್ ಎಲ್ಲ ಮುಗಿಸ್ಕೊಂಡ ಒಳಗಡೆ ಹೊಂಟೇವಿ ಈಗ ಜೂ ಒಳಗೆ सो ಹೋಗುವಾಗ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಒಳಗೆ ಟಿಕೆಟ್ ಐತಿ ಆ ಟಿಕೆಟ್ ತಗೋಬೇಕು ಪ್ರತಿ ಒಂದು ಮನುಷ್ಯಗಿಲ್ಲಿ ಒಂದು ಟಿಕೆಟ್ ಎಷ್ಟ ಅಂದ್ರೆ 40 ರೂಪೀಸ್ ಐತಿ ಆಕ್ಚುಲಿ ಇದು ಈಗ ಸ್ಟಾರ್ಟ್ ಆಗೀತಿ ಸೋ ಇಲ್ಲಿ ಬರೆ 40 ರೂಪೀಸ್ ಇಟ್ಟಾರು ಸೋ ಮುಂದೆ ಇನ್ನು ಹೈ ಮಾಡಬಹುದು ನಾವು ಈಗ ಬೆಳಗಾವ್ ಜೂ ಬಂದೇವಿ ಸೋ ಬೆಳಗಾವ್ ಜೂ ಹೆಂಗ ಐತಿ ನಿಮಗೆ ತೋರಿಸ್ತೀನಿ ಸೋ ಒಳಗಡೆ ಹೋಗಾಕ ಫುಲ್ ಕ್ಯೂರಿಯಾಸಿಟಿ ಐತಿ ನಿತಿಕಾ ಮತ್ತು ನಿತ್ವಿಕೆ ನಮಗೂ ಸಹಿತ सो फस्ट टाइम ना बंदेवी सो हेंगी तोर्ते ऐन नोड़ दौडवादी मग कड़स कड़स देखो चाय बोल रहे बर्दित पाइले सुनो बाइले बाय लगो बाइलिंग ऐनो हेल्ते नी ಒಳಗಡೆ ಹೋಗುವಾಗ ಮಾಸ್ಕ್ ಹಾಕೋಬೇಕು ಅಂತ ಹೇಳಿ ಕಡ್ಡಾಯವಾಗಿ ಇಲ್ಲ ಇಲ್ಲಿ ಸೋ ಆದರೂ ರಿಸ್ಕ್ ಯಾಕೆ ಅಂತ ಹೇಳಿ ನಾವು ಇಲ್ಲಿ ತಗೊಂಡ್ವಿ ಮಾಸ್ಕ್ ಪ್ರತಿಯೊಬ್ಬರು ಒಂದೊಂದು ಮಾಸ್ಕ್ ಹಾಕೊಂಡೇ ಒಳಗೆ ಹೋದ್ವಿ ಸೋ ಇಲ್ಲಿ ಒಳಗಡೆ ಹೋಗುವಾಗ ಇನ್ನು ಇಂಪ್ರೂವ್ ಆಗಕತ್ತಿತಿ ಜೂ ಅಂತ ಹೇಳಿದೆ ಸೋ ನೋಡಿ ಇಲ್ಲಿ ರೋಡ್ ಅದು ಎಲ್ಲ ಮಾಡಕತ್ತಾರು ಸೋ ಫುಲ್ ಕಡಿ ಇತ್ತು ಸೋ ಇಲ್ಲಿ ನೋಡ್ರಿ ಇದು ಮುಟ್ಟಿದ್ರ ಮುನಿ ಅಂತಾರಂತ ಆಕ್ಚುಲಿ ಇದು ನನಗೆ ಗೊತ್ತಿದ್ದಿರಕಿಲ್ಲ ನಾನು ಫುಲ್ ಶಾಕ್ ಆಗಿಬಿಟ್ಟೆ ಸೋ ಇವರು ಟಚ್ ಮಾಡ್ ಕೂಡಲೇ ಫುಲ್ ಮುದ್ದಿ ಆಗಕತ್ತಿತಿ ಸೋ ನೋಡಬಹುದು ಕ್ಲಿಯರ್ ಆಗಿ ನಿಮಗೆ ತೋರಿಸೇನ್ ನಾನು ಸೋ ಇದನ್ನು ಮುಟ್ಟಿದ್ರ ಮುನಿ ಅಂತ ಯಾವುದೋ ಫಿಲ್ಮ್ ಒಳಗೆ ಅದು ಇದರ ಕ್ಲಿಯರ್ ಆಗಿ ಹೇಳ್ಯಾರ ಇದರ ಬಗ್ಗೆ ಸೋ ಇದನ್ನ ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ ಇದು ಮುಟ್ಟಿದ ಕೂಡ ಹಿಂಗ ಮುದ್ದಿ ಆಗಕತ್ತಿತಿ ಮತ್ತೆ ಅದೇನೋ ಒಂದು 5 ಮಿನಿಟ್ 50 ಮಿನಿಟ್ ಬಿಟ್ ಕೂಡಲೇ ಮತ್ತೆ ಹ್ಯಾಂಗ ಇದ್ದಿದ್ ಹಂಗ ಆಗ್ತಿತ್ತು ಅಂತ ಬಟ್ ಇದು ನೋಡಿದ ಕೂಡ ನಾವೆಲ್ಲ ಶಾಕ್ ಆಗಿಬಿಟ್ವಿ ಇವರು ಫ್ರೆಂಡ್ಸ್ ಸಹಿತ ಎಲ್ಲ ಶಾಕ್ ಆಗಿಬಿಟ್ರು ಸೋ ಏನೋ ಒಂದರ ವಿಚಿತ್ರ ಅನಿಸಿಬಿಡ್ತು ಸೋ ಬಾಳ ನಡ್ಕೊಂತ ಹೋಗಬೇಕು ಜೂ ಒಳಗೆ ಪ್ರಾಣಿಗಳು ನೋಡಬೇಕಂದ್ರೆ ಸ್ಟಾರ್ಟಿಂಗ್ ಒಂದು 2 ಕಿಲೋಮೀಟರ್ ನಡ್ಕೊಂತ ಹೋದ ಕೂಡಲೇ ಪ್ರಾಣಿಗಳನ್ನು ತೋರಿಸ್ಯಾರ ಸೋ ಇಲ್ಲಿ ನಿತ್ವಿಕ ಮತ್ತು ಕೃಷ್ಣ ಫುಲ್ ಕಾಲು ನುಸಾಕತ್ತಿದ್ದು ಬರೀ ಎತ್ಕೋ 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 ಅನ್ನಾಕತ್ತಿದ್ರು ನಮಗೂ ಟೈರ್ಡ್ನೆಸ್ ಆಗತ್ತಿತ್ತು ಸೋ ಸ್ಟಾರ್ಟಿಂಗ್ ಫಸ್ಟ್ ಇಲ್ಲೇ ಕ್ರೊಕೊಡೈಲ್ ತೋರಿಸಿದ್ದಾರೆ ಸೋ ಮೊಸಳೆ ತೋರಿಸಿದ್ದಾರೆ ಸೋ ಇಲ್ಲಿ ಒಂದು ಮೊಸಳೆ ಇಟ್ಟಿದ್ದಾರೆ ಅವರು ಮಂದಿಗೆಲ್ಲ ತೋರಿಸ್ಬೇಕಂತ ಹೇಳಿ ಸೋ ನಿತಿಕಾಗ ತೋರಿಸಿದೆ ಫುಲ್ ಹೆದರಾಕತ್ತು ಬಿಟ್ಟಿದ್ಲು ಯಾಕಂದ್ರೆ ಅಷ್ಟು ಅನಾಹುತಿತ್ತಂದ್ರೆ ಅದು ಭಾಳ ಕೆಟ್ಟ ಅನಾಹುತಿತ್ತು ಸೋ ಈಗ ಹಿಂಗೆ ತೋರಿಸಿದ್ರೆ ಹಿಂಗೆ ಮಾಡಾಕತ್ತಾಳು ಸೋ ಇನ್ನೂ ಮೈಸೂರೊಳಗೆ ಅದು ಕರ್ಕೊಂಡು ಹೋದ್ರೆ ಹೆಂಗೆ ಮಾಡಬಾರ್ದು ಈಕಿ ಅಂತೇಳಿ ಅನ್ನಿಸ್ತು ಸೋ ಇಲ್ಲಿ ನೋಡ್ರಿ ಈಕೋ ಏನೋ ಏನೋ ಬರ್ಡ್ಸ್ ಅಂತೇನ ಇದ್ರ ಹೆಸರು सो क्लियर नान अस्ट तिल्कोळ्ळिल्ल बट इदरू चूप चूप हेंगिद्दु अंद्रे अदर मुंदगडे बाय बॉल चूप चूपिद्दु सो फुल हाइट इद्दु नितिका अवकेनेनो तिनसाक होंटिद्ल सो अवकि नोडिद कूडले अवु बंद ओडोड ओडोड बंद इकडे साइड निल्लाकत्तिद्दु सो इल्लि बाळ अंद्रे जू ओळगे पक्षिगळन्न बाळ इट्टार
ಒಂದು ಸೈಡ್ ಪಕ್ಷಿಗಳನ್ನ ಇಟ್ಟಾರ, ಒಂದು ಸೈಡ್ ಕ್ರೊಕೊಡೈಲ್ನ ಇಟ್ಟಾರ, ಒಂದು ಸೈಡ್ ಲಾಯನ್, ಒಂದು ಕಡೆ ಚಿತ್ತಾ ಇಟ್ಟಾರ. ಸೊ ಫೈನ್ ಇಷ್ಟ ಅದಾವ ಭಾಳ ಹೇಳ್ಬೇಕಂದ್ರೆ ಜೂ ಒಳಗೆ. ಇನ್ನೂ ಟೈಗರ್ ತರ್ತಾರು ಸವಾರಿ ಮಾಡ್ತಾರು ಅಂತ ಹೇಳಾಕತ್ತಾರು, ಬಟ್ ಅದು ಯಾವಾಗ ಗೊತ್ತಿಲ್ಲ, ಇನ್ನೂ ಇಂಪ್ರೂವ್ ಆದ ಕೂಡಲೇ ಮಾಡ್ಬೋದು. ಸೊ ಡಿಯರ್ ಐತಿ ಇಲ್ಲಿ, ಡಿಯರ್ಗೆ ನಿತಿಕಾ ಫುಲ್ ಎಂಜಾಯ್ ಮಾಡತ್ತಿದ್ಲು ಡಿಯರ್ಗಳು. ಇಲ್ಲಿ ನೋಡ್ಬೋದು ಹುಡುಗರೆಲ್ಲ ಅವಕ್ಕೆ ಎಳೆ ತಿನ್ಸಾಕತ್ತಿದ್ರು. ಸೊ ನಿತಿಕಾನು ಅದಕ್ಕೆ ತಿನ್ನಿಸ್ಬೇಕಂತ ಹೇಳಿ ಟ್ರೈ ಮಾಡತ್ತಾಳು, ಬಟ್ ಹೆದರಾಕತ್ತಿದ್ಲು ಭಾಳ ಅಂದ್ರೆ ಭಾಳ ಹೆದರಾತಿದ್ಲು. ನೋಡ್ಬೋದು ನೀವು. ಸೊ ಆಕಿಗೆ ನಾನು ಡೇರಿಂಗ್ ಕೊಟ್ಟೆ, ಧೈರ್ಯ ಕೊಟ್ಟೆ, ಹೆದರಾಕ ಹೋಗ್ಬೇಡ ತಿನ್ನಿಸ ತಿನ್ನಿಸ ಅಂತ ಹೇಳಿ. ಸೊ ಈ ಡಿಯರ್ ಒಳಗೆ ಇದು ಒಂದ ನೋಡ್ರಿ, ಏನು ಯಾರು ಕೊಡ್ತಾರ ಎಳಿಲ್ಲ ಅದನ್ನು ತಿನ್ನಾಕತ್ತಿತ್ತು. ಪ್ರತಿ ಬೇರೆದ ಯಾವ್ರ ಡಿಯರ್ ಅದು ಬಂದು ಅಂದ್ರೆ ಅವು ತಿನ್ನಾಕ ರೆಡಿ ಆಗಿರ್ಕಿದಿಲ್ಲ. ಸೊ ಇದು ಒಂದ ತಿನ್ನಾಕತ್ತಿತ್ತು. ಸೊ ಇದಕ್ಕೆ ತಿನ್ನಿಸಾಕತ್ತಿಲ್ಲ. ಸೊ ಫೈನಲಿ ಇಲ್ಲಿ ಎಂಜಾಯ್ ಮಾಡಿಲ್ಲ ನಿತಿಕಾ, ಯಾಕಂದ್ರೆ ಈಕಿ ಸಣ್ಣವಳಿದ್ದಾಗ ನಾವು ಬನ್ನೇರಿ ಘಟ್ಟಕ್ಕೆ ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿಕಿಗೆ ಫುಲ್ ಎಚ್ ಡಿ ಒಳಗೆ ನಾವು ತೋರಿಸಿದ್ವಿ, ಹಿಂಗೆ ಟೈಗರ್, ಲಾಯನ್, ಎಲಿಫೆಂಟ್ ಹೆಂಗಿರ್ತಾವೆ ಹೆಂಗಿಲ್ಲ ಎಲ್ಲ ತೋರಿಸಿದ್ದೆ ಆಕಿಗೆ. ಬಟ್ ಆಕಿಗೆ ಅವು ಏನು ನೆನಪಿಲ್ಲ. ಬಟ್ ಫಸ್ಟ್ ಟೈಮ್ ಆಕಿ ಬೆಳಗಾವ್ ಒಳಗೆ ಇಲ್ಲಿ ಜೂ ಕರ್ಕೊಂಡು ಬಂದ ಕೂಡ ಫುಲ್ ಹ್ಯಾಪಿ ಆದ್ಲು. ಸೊ ಇಲ್ಲಿ ಭಾಳ ಅಂದ್ರೆ ಭಾಳ ನಡಿಬೇಕು, ಯಾಕಂದ್ರೆ ಭಾಳ ಪೇಷನ್ಸ್ ಬೇಕು. ಯಾಕಂದ್ರೆ ಸಣ್ಣ ಹುಡುಗರು ನಾವು ಹೆಂಗೆ ಕರ್ಕೊಂಬರ್ತೇವಲ್ಲ ಅಷ್ಟು ನಮ್ಗೆ ಪೇಷನ್ಸ್ ಬೇಕು, ಯಾಕಂದ್ರೆ ಭಾಳ ಕಾಡ್ತಾರೆ ಹುಡುಗರು. ಸೊ ನೋಡ್ರಿ ಇಲ್ಲಿ ಕ್ರೊಕೊಡೈಲ್ ಹೆಂಗೈತಿ ಜೂಮ್ ಮಾಡೋಕೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಒಂದು ಸಲ ನೋಡ್ರಿ. ಇದು ಫುಲ್ ಫ್ಯಾಟ್ ಅಂದ್ರೆ ಫ್ಯಾಟ್ ಐತಿ. ಸೊ ಅದು ಇಲ್ಲೊಮ್ಮೆ ಅಲ್ಲೊಮ್ಮೆ ಮಕ್ಕೋಕತ್ತಿತ್ತು. ಸೊ ನಾವು ಹೋಗುವಾಗ ಅದು ಈ ಕಡೆ ರೈಟ್ ಸೈಡ್ ಮಕ್ಕೊಂದಿತ್ತು. ಸೊ ಅದನ್ನು ಜೂಮ್ ಮಾಡಿ ತೋರಿಸಿದೆ ನೋಡ್ರಿ ಎಷ್ಟೈತಿ ಅನಾಹುತೈತಿ ಸಿಕ್ಕಾಪಟ್ಟಿ. ರಿಯಲ್ ಹೇಳಬೇಕಂದ್ರೆ ಮುಂದಗಡೆ ಹೋಗಿ ನೋಡಿದರೆ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಬರ್ತೈತಿ. ನೆಕ್ಸ್ಟ್ ನಾವು ಮುಂದೆ ಹೋದ್ವಿ, ಮುಂದೆ ಹೋಗೋದಕ್ಕೆ ಇಲ್ಲಿ ನೋಡ್ರಿ ಆಮಿಗಳು ಅದಾವ. ಸೊ ಆಮಿಗಳು ಲೆಕ್ಕಕ್ಕೆ ಇಲ್ಲ, ಫುಲ್ ಅಂದ್ರೆ ಫುಲ್ ಆಮಿಗಳು ಇದ್ದು. ಸೊ ಅವೆಲ್ಲ ಸೈಡ್ ಬಂದು ಕುಂತಿದ್ದು ಈ ರೀತಿ. ಸೊ ಇವನ್ನೆಲ್ಲ ತೋರಿಸಿದೆ ನಿತಿಕಾಗ. ಸೊ ನಿತಿಕಾ ಫುಲ್ ಖುಷಿ ಆದ್ಲ. ಸೊ ನಿತ್ವಿಕಿಗೆ ತೋರಿಸಿದ ಕೂಡಲೇ ಅವನು ಸುದಬ್ಬ ಹಬ್ಬ ಹಬ್ಬ ಅಂತೇಳಿ ಹ್ಯಾಂಡ್ ಮುಂದೆ ಮಾಡಿ ಕರೆಯಕತ್ತ ಅವಕ್ಕೆ ಹಬ್ಬ ಹಬ್ಬ ಅಂಥೇಳಿ. ಅವಂಗೂ ಒಂಥರ ಏನೋ ಅಜೀಬ್ ಅನ್ನಿಸ್ತು, ಮಜಾ ಅನ್ಸಾಕತ್ತಿತ್ತು ಇವೆಲ್ಲ ನೋಡಕ್ಕೆ. ಯಾಕಂದ್ರೆ ಸಣ್ಣ ಹುಡುಗರಿಗೆ ಪ್ರಾಣಿ ಅಂದ್ರೆ ಭಾಳ ಇಷ್ಟ, ಬಟ್ ಅದರೊಳಗೆ ನಮ್ಮ ನಿತ್ವಿಕಿಗೆ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ನೋಡ್ರಿ ಇಲ್ಲಿ ನಮ್ಮ ಇಂಡಿಯನ್ ಪಿಕಾಕ್ ಸುಧಾ ಇಲ್ಲಿ ಇದ್ದು. ಸೊ ನಿತಿಕಾ ಒಂದು ಕ್ವಶನ್ ಮಾಡಿದ್ಲ ಇವನು ಪಿಕಾಕಿಗೆ, ನೋಡಿ ಮಮ್ಮಿ ಇವು ಯಾಕೆ ಹಿಂಗೆ ರೆಕ್ಕೆ ಹಿಂಗೆ ರೌಂಡ್ ಮಾಡಿ ಯಾಕೆ ಹಾರಾಡ್ವಾಳು ಅಂತಂದು ಕೇಳಾಕತ್ತಿದ್ಲು. ಸೊ ನಾನಂದೆ ಮಾರ್ನಿಂಗ್ ಅಷ್ಟೇ ಮಾಡ್ತಾವವ, ಅದಕ್ಕೆ ಟೈಮ್ ಇರಂಗಿಲ್ಲ ಅಂಥೇಳಿ. ಸೊ ನೋಡ್ರಿ ಇಲ್ಲಿ ನಿತಿಕಾ ಒಂದೊಂದೊಂದೊಂದು ಪಕ್ಷಿಗಳು ನೋಡಿ ಒಂದೊಂದೊಂದೊಂದು ಕ್ವಶನ್ ಮಾಡಾಕತ್ತಿದ್ಲು. ಆ ಕ್ವಶನಿಗೆ ನಾನು ರಿಪ್ಲೈ ಮಾಡ್ಕೊತ ಹೊಂಟಿದ್ದೆ. ಸೊ ಪಿಕಾಕ್ ನೋಡಿದ್ರಲ್ಲ, ಪಿಕಾಕ್ನು ಸಿಕ್ಕಾಪಟ್ಟಿ ಇದ್ದು. ಸೊ ಆಕಿ ಎಂಜಾಯ್ ಮಾಡಿದ್ಲು. ನೆಕ್ಸ್ಟ್ ನಾವು ಮುಂದಗಡೆ ಬೇರೆ ಬೇರೆ ಕಾಕ್ ಮತ್ತು ಕಾಡಿಂದ ಕೋಳಿಗಳು ಹಿಂಗೆ ಭಾಳ ಹಲವಾರು ಪ್ರಾಣಿಗಳಿದ್ದು. ಸೊ ಅವನ್ನೆಲ್ಲ ನಾ ಅಷ್ಟು ಕ್ಲಿಯರಾಗಿ ನಿಮ್ಗೆ ತೋರಿಸಿಲ್ಲ, ಯಾಕಂದರೆ ಅವು ನಾವು ನಾರ್ಮಲಿ ನಾವು ಮನೆಯಾಗದು ನೋಡತ್ತೀವಿ, ಯಾಕಂದ್ರೆ ಹಳ್ಳಿಗದು ಹೋದ್ರೆ ನೀವು ಕೋಳಿ ಅದು ನೋಡತ್ತೀರಿ. ಸೊ ಅದಕ್ಕೆ ನಾನು ಅಷ್ಟು ಜೂಮ್ ಆಗಿ ತಗೋಕೆ ಟ್ರೈ ಮಾಡಿಲ್ಲ. ಸೊ ಬರ್ರಿ, ಆದಷ್ಟು ನಾ ಎಷ್ಟು ವಿಡಿಯೋ ಮಾಡೇನಿ ಅಷ್ಟು ನಿಮ್ಗೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೇನಿ.
ನೆಕ್ಸ್ಟ್ ನಾವು ಲೆಫ್ಟ್ ಸೈಡ್ ಬಂದ್ವಿ. ಲೆಫ್ಟ್ ಸೈಡ್ ಬಂದ ಕೂಡಲೇ ಇಲ್ಲಿ ಚಿತ್ತಾಗಳಿದ್ದು. ಸೊ ಚಿತ್ತಾಗಳನ್ನು ನೋಡಿ ನಿತ್ವಿ ಫುಲ್ ಕ್ಯೂರಿಯಾಸಿಟಿ ಅದ. ಯಾಕಂದರೆ ಅವನಿಗೆ ಟೈಗರು ಲಾಯನ್ ಅಂದ್ರೆ ಫುಲ್ಲು ಕ್ಯೂರಿಯಾಸಿಟಿ. ಯಾಕಂದರೆ ಅವನಿಗೆ ಧರಣಿ ಮಂಡಲದ ಅದೊಂದು ಸಾಂಗ್ ಹಚ್ಕೊಟ್ಟು ಬಿಡ್ತೀವಿ ಸಣ್ಣಿದ್ದಾಗಿಂದ. ಸೊ ಅದನ್ನು ನೋಡಿ ಅವ ಫುಲ್ ಆ್ಯಕ್ಷನ್ ಮಾಡ್ತಾನು. ಏನೋ ಒಂಥರ ಹಾ 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 ಅಂತೇಳಿ ಟೈಗರ್ ಬಂದವ್ರಗತ್ಲೆ ಅವಾಜು ಮಾಡ್ತಾನು. ಸೊ ಅದನ್ನು ನೋಡಿದ ಕೂಡಲೇ ಅವ್ನು ಫುಲ್ ಖುಷಿಯಾದ. ಅವಾಗಲ್ಲಿ ಹಾರ್ ಹಾರ್ ಅಂತೇಳಿ ಅವಾಜ್ ಮಾಡಾಕತ್ತ. ಸೊ ಅವನ್ನೆಲ್ಲ ನೋಡಿ, ಸೊ ಆ್ಯಕ್ಚುಲಿ ಇಲ್ಲಿ ಮೂರು ಚಿತ ಬಿಟ್ಟಿದ್ದಾರೆ. ಸೊ ಮೂರು ಚಿತ ಒಂದೊಂದು ಮೇಂಟೈನ್ ಅದಾವೆ. ಅಂದ್ರೆ ಒಂದು ದೊಡ್ಡದು, ಒಂದು ಮೀಡಿಯಮು, ಒಂದು ಸಣ್ಣದು, ಹಿಂಗೆ ಮಾಡಿದ್ದಾರೆ. ಮೋಸ್ಟ್ಲಿ ತ್ರೀ ಚಿತ ಅದಾವೆ ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ನಿಮ್ಗೆ ಚಿತ ಕಾಣಾಕತ್ತೈತಿ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಗ್ಲಾಸ್ ಇಟ್ಟಿದ್ದಾರೆ. ಗ್ಲಾಸ್ ಒಳಗೆ ನಾವು ಡೈರೆಕ್ಟ್ ನೋಡ್ಬೋದು. ಆಗಲೇ ಸಳಿಗಳಿದ್ದು ಅದನ್ನ ಸೈಡೆಲ್ಲ ಸಳಿ ಹಾಕಿದ್ರು. ಬಟ್ ನಟ್ ನಡು ಅಷ್ಟು ಕಾಣು ಹಂಗೆ ಕ್ಲಿಯರಾಗಿ ಎಲ್ಲ ಮಂದಿ ಕಾಣಲಿ ಅಂಥೇಳಿ ಅವರು ಗ್ಲಾಸ್ ಹಾಕಿದ್ದಾರೆ. ಗ್ಲಾಸ್ ಹಾಕಿದ ಕೂಡಲೇ ಅದರೊಳಗೆ ಈ ರೀತಿ ಕಾಣಾಕತ್ತೈತಿ. ಸೊ ಅದಕ್ಕೆ ನಿಮ್ಗೆ ಈ ರೀತಿ ಕಾಣೋದಕ್ಕೆ ಇಷ್ಟು ಸ್ಪಷ್ಟವಾಗಿ ಮೊಬೈಲ್ ಒಳಗೆ ನಿಮ್ಗೆ ಕಾಣಾಕತ್ತೈತಿ. ಸೊ ನೋಡ್ರಿ ಇಲ್ಲೇ ಅವು ಫುಲ್ ಮ್ಯಾಕ್ ಕುಂತಿದ್ದು ಆಟ ಆಡಾಕತ್ತಿದ್ದು. ಫುಲ್ ಜನ ಇದ್ದರು. ಜೂ ಒಳಗೆ ಈಗ ಇಂಪ್ರೂವ್ ಆಗಾಕತ್ತೈತೆ ಅಂತ ನಾ ಹೇಳಿದ್ದೆ. ಬಟ್ ಜನ ಅಂದರು ಸಿಕ್ಕಾಪಟ್ಟಿ ಜನ ಇದ್ದರು. ಇನ್ನೂ ಇಂಪ್ರೂವ್ ಆಗಾಕತ್ತೈತಿ. ಆದರೂ ಇಷ್ಟು ಜನ ಅದಾರು. ಇಂಪ್ರೂವ್ ಆದ ಕೂಡ ಇನ್ನೂ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಬಟ್ ಭಾಳ ಜನ ಇದ್ದರು. ಇನ್ನೂ ಪ್ರಾಣಿಗಳು ತರಬೇಕು ಅವರು. ಸೊ ತಂದು ಕೂಡಲೇ ಇನ್ನೂ ಮಜಾ ಬರ್ತೈತಿ. ಸೊ ಸ್ವಲ್ಪ ಅದಾವು. ಸ್ವಲ್ಪದ್ರೊಳಗೇ ಚಿತ್ತ ಮತ್ತು ಲಾಯನ್ ನೋಡೋಕೆ ಫುಲ್ ಖುಷಿ ಅನಿಸ್ತೈತಿ. ನೋಡ್ಬೋದು ಇಲ್ಲಿ ಲಾಯನ್ ಎರಡು ಇದ್ದಾವು. ಒಂದು ಗರ್ಲು, ಒಂದು ಬಾಯ್ ಅಂತ ತಿಳ್ಕೊಬೋದು ನೀವು ಈ ಕಡೆ. ಸೊ ಎರಡು ಇಟ್ಟಿದ್ದಾರೆ. ಸೊ ಈ ಕಡೆ ಒಂದು ದೊಡ್ಡದಂದ್ರೆ ದೊಡ್ಡದೈತಿ, ಒಂದು ಸಣ್ಣದೈತಿ. ಸಣ್ಣದಂದ್ರೂ ಮೀಡಿಯಮ್ ಐತಿ. ಬಟ್ ನಮಗಿಲ್ಲಿ ಏನಾತಂದ್ರೆ ಅವು ಸೈಡಲ್ಲೇ ಹೋಗಿ ಗ್ವಾಡಿ ಕಡೆ ಕುಂತಿದ್ದು, ಈ ಕಡೆ ಬಂದಿರ್ಕಿದ್ದಿಲ್ಲ. ಸೊ ನಮ್ಗೆ ಅಷ್ಟು ಜೂಮ್ ಮಾಡಿ ತೊಗೋಕ್ಕಾಗಲಿಲ್ಲ. ಯಾಕಂದರೆ ಫುಲ್ ಲಾಸ್ಟ್ ಅಂದರೆ ಲಾಸ್ಟ್ ಗ್ವಾಡಿ ಕಡೆ ಇದ್ದವು. ಸ್ವಲ್ಪ ಮರಿಗಿದ್ದು. ಸೊ ನನಗೆ ಎಷ್ಟು ಆಗ್ತಿತ್ತು ಅಷ್ಟು ಲಾಗ್ ಮಾಡೇನಿ ಇದ್ರೊಳಗೆ. ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡೇನಿ ಲಾಯನ್ ಹೆಂಗೈತಿ, ಹೆಂಗಿದ್ದು ಅಂಥೇಳಿ. ಸೊ ನೀವು ಯಾರರ ಬೆಳಗಾವಿ ಸೈಡ ಇಲ್ಲಾಂದ್ರೆ ಆಜುಬಾಜು ಯಾರರ ಹಳ್ಳಿಯವರು ಇದ್ರೆ ಅಂದ್ರೆ ಖಂಡಿತವಾಗಿ ಜೂ ಬಂದು ಟ್ರೈ ಮಾಡಿರಿ. ಇದು ಎಲ್ಲ ಜೂದು ಯಾರು ವಹಿಸ್ಕೊಂಡಾರಂದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದನ್ನು ವಹಿಸ್ಕೊಂಡೈತಿ. ಸೊ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ತಾರೋ. ಮತ್ತು ಯಾರು ನಿಮ್ಮ ಮನೆಗೆ ಗೆಸ್ಟ್ ಅದು ಬಂದ್ರೆ ಅವ್ರಿಗೂ ಕರ್ಕೊಂಬರಾಕಿದ ಅಡ್ಡಿ ಇಲ್ಲ ಅಂಥೇಳಿ ನಾ ಹೇಳ್ತೀನಿ. ನೋಡ್ಬೋದು ಇಲ್ಲಿ ಲಾಯನು ಮತ್ತು ಎರಡು ಅವು ಎಷ್ಟು ಚಂದ ಆಟ ಆಡಾಕತ್ತಿದ್ದು ಅಂದ್ರೆ ಭಾಳ ಚಂದ ಆಟ ಆಡಾಕತ್ತಿದ್ದು. ನೆಕ್ಸ್ಟು ಭಾಳ ಲೇಟ್ ಆಯಿತು. ಫುಲ್ಲು ಕಾಲು ನುಸಾಕತ್ತಿದ್ದು. ನೆಕ್ಸ್ಟ್ ಹೋಗು ನಡಿ ಅಂತೇಳಿ ಹೋಗಾಕತ್ತಿದ್ವಿ. ಇಲ್ಲಿ ಹೋಗೋ ಟೈಮಿಗೆ ಲಾಯನು ಸಿಕ್ಕಾಪಟ್ಟಿ ಆವಾಸ್ ಮಾಡಿ ಒದರು ಬಿಡ್ತು. ಒಂದು ಸೆಕೆಂಡ್ ಅಲ್ಲಿದ್ದವರೆಲ್ಲ ಹೆದರು ಬಿಟ್ಟಿವೆ ನಾವು. ಅಷ್ಟು ಕೆಟ್ಟ ಧ್ವನಿಲೇ ಒದರು ಬಿಡ್ತದು. ಸೊ ಫೈನಲಿ ನಾವು ಇಲ್ಲಿ ಹೋದ್ವಿ. ನಿಮ್ಗೆ ತೋರಿಸಿದೆಲ್ಲ ಈಗ ಜೂ ಒಳಗಿಂದ ಪ್ರಾಣಿಗಳು ನೀವು ಸಹಿತ ಇಲ್ಲಿ ದತ್ತಕ್ಕೆ ತೊಗೋಬೋದು. ಯಾರಾದ್ರೂ ನೀವು ಇದ್ರ ಬಗ್ಗೆ ವಹಿಸ್ಕೋತೀರಂದ್ರೆ ಇದಕ್ಕೆ ದತ್ತಕ್ಕೆ ತೊಗೋಬೋದು. ಸೊ ಇಲ್ಲಿ ರಾಣಿ ವಿಶ್ವವಿದ್ಯಾಲಯ ಇದ್ರದ್ದೆಲ್ಲ ಜವಾಬ್ದಾರಿ ಹೊತ್ಕೊಂಡಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನಾನು ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡೀನಿ. ದಿನಾಂಕ 7/4/2021 ತೆಗೆದುಕೊಂಡಿದ್ದಾರೆ ಅವರು ಸಿಂಹವನ್ನು. ಸೊ ಇದಕ್ಕೆ ಅವರೇ ಜವಾಬ್ದಾರಿ ಎಲ್ಲ ವಹಿಸ್ಕೋತಾರಂತ, ದತ್ತಕ್ಕೆ ತೊಗೊಂಡಾರಂತಿದ. ಮತ್ತು ಬೇರೆ ಬೇರೆ ಪ್ರಾಣಿಗಳನ್ನು ಬೇರೆ ಬೇರೆ ಅವರು ತೊಗೊಂಡಿರ್ಬೋದು ಅಂತ ಹೇಳಿ ನಾ ಅಂದ್ಕೊಂಡೇನಿ. ಬಟ್ ಗೊತ್ತಿಲ್ಲ, ನನಗೂ ಅಷ್ಟು ಕ್ಲಿಯರಾಗಿ ನಾ ಹೇಳೋಕ್ಕಾಗಂಗಿಲ್ಲ. ಸೊ ಖಂಡಿತವಾಗಿ ಹೋಗ್ರಿ, ವಿಸಿಟ್ ಕೊಡ್ರಿ, ಹಾಗೂ ಲೈಕ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.